हाय हेलो फ्रेंड्स इदिना नानु बेण्णे मुरुकु याव रीति माडोन तोर्स्ता इदीनि नोडि ई रीति क्रिस्पी आगिरो टेस्टी आगिरो बेण्णे मुरुकु लाइक माडि वीडियो नोडि शेर माडि कमेंट माडि सब्सक्राइब माडोदन्न मरिबेडि इदक्के बेकागिरो सामग्रिगळु ओंदु बट्टलिनल्लि ओंदु स्पून नष्टु एळ्ळु ओंदुवरे स्पून नष्टु बटर ओंदु पावल नष्टु अक्कि इट्टु अदे बट्टलल्लि काल बट्टलु ಕಡಲೆ ಇಂಗು ಜೀರಿಗೆ ತಗೊಂಡಿದ್ದೀನಿ ಆ ಕಾಲ್ ಬಟ್ಲು ಕಡಲೆಯನ್ನು ಸ್ವಲ್ಪ ಫಸ್ಟು ಮಿಕ್ಸಿಗೆ ಹಾಕೊಂಡ್ಬಿಡಬೇಕು ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಡಬೇಕು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ನೈಸಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಒಂದು ಬೌಲಿಗೆ ಆ ಕಡಲೆನ ತೆಗೆದುಕೊಳ್ಳಿ ಅದೇ ಬೌಲಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಅಕ್ಕಿ ಹಿಟ್ಟನ್ನು ಕೂಡ ಈ ಬೌಲ್ಗೆ ಹಾಕ್ಕೊಳ್ಳಿ ಒಂದು ಫುಲ್ ಅಕ್ಕಿ ಹಿಟ್ಟು ತೊಗೋಬೇಕು ಅದಾದಮೇಲೆ ಒಂದು ಸ್ಪೂನ್ನಷ್ಟು ಇಂಗು ಇಟ್ಕೊಂಡಿದ್ದಲ್ಲ ಅದು ಒಂದು ಸ್ಪೂನ್ನಷ್ಟು ಜೀರಿಗೆ ಅದಾದಮೇಲೆ ಒಂದು ಸ್ಪೂನ್ನಷ್ಟು ಎಳ್ಳು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದರ ಮೇಲೆ ನಾನು ಇಲ್ಲಿ ಒಂದೂವರೆ ಸ್ಪೂನ್ನಷ್ಟು ಬಟರ್ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ತೊಗೋಬೋದು ಅದಾದಮೇಲೆ ಟೇಸ್ಟಿಗೆ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲಾನು ಬೆಣ್ಣೆ ಆಮೇಲೆ ಜೀರಿಗೆ ಈಗ ಉಪ್ಪು ಇಂಗು ಅದೆಲ್ಲ ಸೇರಿಕೊಂಡು ಮಿಕ್ಸ್ ಆಗೋ ರೀತಿಯಲ್ಲಿ ಕಲಸ್ಕೋಬೇಕು ಬರೀ ಹಿಟ್ಟನ್ನು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲರೂ ಯಾವಾಗಲೂ ತೋರಿಸ್ತಾರಲ್ವಾ ಅದು ಉಂಡೆ ಬರೋ ಹದದಲ್ಲಿ ಆ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೀಗೆ ಉಂಡೆ ಕಟ್ಟಿ ನೋಡಿದ್ರೆ ಅದು ಉಂಡೆ ರೀತಿಯಲ್ಲಿರತ್ತಲ್ಲ ಅಲ್ಲಿ ಹದಕ್ಕೆ ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಯಲ್ಲಿ ನಾನು ಇಲ್ಲಿ ಕಾದೆಣ್ಣೆ ಹಾಕಿಲ್ಲ ಬಟರ್ ಹಾಕಿರೋದ್ರಿಂದ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಬಟರ್ ಹಾಕೋಬೋದು ಚೆನ್ನಾಗೇ ಇರುತ್ತೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಸ್ತಾ ಬರಬೇಕು ಅದು ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ಜಾಸ್ತಿ ಒಟ್ಟಿಗೆ ಹಾಕಬಾರ್ದು ತುಂಬ ನೀರಾಗ್ಬಿಟ್ರೆ ಕಷ್ಟ ಆಗುತ್ತೆ ಅದಾದಮೇಲೆ ಈ ರೀತಿ ನೋಡಿ ಈ ರೀತಿ ಚಕ್ಲಿ ಒರಳಲ್ಲಿ ಒತ್ತೋ ಅದಕ್ಕೆ ನಾವು ಚಕ್ಲಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಕಲಸ್ಕೊಂಡು ಅದಾದಮೇಲೆ ಚಕ್ಲಿ ಒರಳಿಗೆ ಎಣ್ಣೆ ಹಚ್ಕೊಂಡು ಮಾಮೂಲಾಗಿ ನಾವು ಚಕ್ಲಿ ಹಿಟ್ಟನ್ನು ಅದರಲ್ಲಿ ಫಿಲ್ ಮಾಡ್ತೀವಲ್ವ ಆ ರೀತಿಯೇ ಫಿಲ್ ಮಾಡಿ ಎರಡೂ ಕಡೆ ಎಣ್ಣೆ ಸವರಿ ಫಿಲ್ ಮಾಡಿ ಚಕ್ಲಿನ ಒತ್ತಬೇಕಾಗತ್ತೆ ನಾನಿಲ್ಲಿ ತೇಂಗ್ಳು ಇರುತ್ತಲ್ಲ ಆ ರೀತಿ ಬಿಲ್ಲೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಕ್ಲಿದು ಬಿಲ್ಲೆ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಫಿಲ್ ಮಾಡಿಬಿಟ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಇದೇ ಥರ ಬೇರೆ ಬೇರೆ ರೆಸಿಪಿಗಳು ಚಕ್ಲಿ ರೆಸಿಪಿಗಳು ಭಾಳಷ್ಟು ಇದೆ ನಾನು ಬೇರೆ ಬೇರೆ ವೀಡಿಯೋಗಳನ್ನು ಹಾಕ್ತೀನಿ ಚಕ್ಲಿ ರೆಸಿಪಿಗಳ ವೀಡಿಯೋನ ಇದು ತುಂಬ ಟೇಸ್ಟಿಯಾಗಿರುತ್ತೆ ದಿಢೀರಂಥ ಹುಡುಗರು ಏನಾದರೂ ಬೇಕು ಅಂದಾಗ ಅರ್ಜೆಂಟಾಗಿ ಮನೆಯಲ್ಲಿರೋ ಸಾಮಗ್ರಿಗಳಿಂದ ನಾವು ಇದು ಚಕ್ಲಿಯನ್ನು ಮಾಡ್ಬೋದು ಇದು ಎಣ್ಣೆ ಹಾಕಿ ಕಲಸೋದು ಏನೂ ಇಲ್ಲ ಈಸಿಯಾಗಿರೋ ರೆಸಿಪಿನೇ ಮನೆಯಲ್ಲಿ ನೀವು ಇದನ್ನು ಮಾಡಿ ನೋಡಿ ಅರ್ಜೆಂಟಾಗಿ ಹುಡುಗರಿಗೆ ಅಥವಾ ಯಾರಾದರೂ ಬಂದರೆ ಇದನ್ನು ಮಾಡಿಕೊಡ್ಬೋದು ಸ್ನ್ಯಾಕ್ಸಿಗೆ ಅಥವಾ ಹುಡುಗರಿಗೆ ಬೇಕಂದ ಮಾಡಿಕೊಡ್ಬೋದು ನೋಡಿ ಈ ರೀತಿ ತೆಗೆದ್ರೆ ಗರಂ ಗರಂ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಈ ರೆಸಿಪಿನ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೋಡಿ ಈ ರೀತಿ ಇರುತ್ತೆ ಚಕ್ಲಿ ಸ್ವಲ್ಪ ಕೆಂಪುಗನ್ನು ತೆಕ್ಕೋಬೋದು ಅಥವಾ ಸ್ವಲ್ಪ ಬಿಳಿಗನ್ನು ತೆಕ್ಕೋಬೋದು ಚಕ್ಲಿನ ಟೇಸ್ಟಿಯಾಗಿರೋ ಚಕ್ಲಿ ಈಗ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಬಾಯ್